ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿದ ಬೆನ್ನಲ್ಲೇ ದರ ಏರಿಕೆಯ ಬರ ಬೀಳುತ್ತಾ ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ ಹಾಲಿನ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿತಿದ್ದಂತೆ ಈಗ ದರ ಏರಿಕೆಯ ಒಂದು ಬರೆಯನ್ನು ರಾಜ್ಯದ ಜನರ ಮೇಲೆ ಒಂದು ಎರೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ತಿಂಗಳಾಂತ್ಯಕ್ಕೆ ಹಾಲಿನ ದರ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ರಾಜ್ಯದ ಜನತೆಗೆ ದರ ಏರಿಕೆಯ ಶಾಕನ್ನು ನೀಡೋದಕ್ಕೆ KMF ಮುಂದಾಗಿದೆ. ಪ್ರತಿ ಲೀಟರ್ ಹಾಲಿನ ದರ 2 ರೂಪಾಯಿ ಏರಿಕೆ ಮಾಡೋದಕ್ಕೆ ಮಂಡಳಿ ನಿರ್ಧಾರ ಮಾಡಿದೆ. ಮುಂದಿನ ಏನು ಬೋರ್ಡ್ ಮೀಟಿಂಗ್ ನಡೆಯುತ್ತೆ, ಆ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ. ಅಂತಿಮವಾಗಿ ತೀರ್ಮಾನವನ್ನು ಬೋರ್ಡ್ ಮೀಟಿಂಗ್ನಲ್ಲಿ ಒಪ್ಪಿಗೆಯನ್ನು ಪಡೆದು ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ. ಸರ್ಕಾರ ಒಪ್ಪುತ್ತೋ ಇಲ್ವೋ ಅದಾದ ನಂತರ ನಿರ್ಧಾರ ಪ್ರಕಟ ಆಗುತ್ತೆ. ಅಕ್ಟೋಬರ್ 1 ರಿಂದ ಹಾಲಿನ ದರ ಹೆಚ್ಚಳಾಗುವಂತಹ ಸಾಧ್ಯತೆ ಜಾಸ್ತಿನೇ ಇದೆ. ಸುದ್ದಿ ಟಿವಿಗೆ KMF MD ರಾಕೇಶ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ KMF ನಿರ್ದೇಶಕ ರಾಕೇಶ್ ಸಿಂಗ್ ಅವರು ಏನ್ ಹೇಳಿದ್ರು ಅದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ರಾಕೇಶ್ ಅವರು ಏನ್ ಹೇಳಿದ್ರು ಅಂತ? ಅನಿಕಿಲ್ಲ, ಸಮ್ಮಿಶ್ರ ಸರ್ಕಾರ ಇದೀಗ ಜನಸಾಮಾನ್ಯರ ಮೇಲೆ ಮತ್ತೊಂದು ಬರೆಯನ್ನ ಹಾಕ್ತಾ ಇದೆ. ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇದ್ದಂತಹ ಕಾರಣಕ್ಕಾಗಿ ಹಾಲಿನ ದರ ಹೆಚ್ಚಳ ಮಾಡುವಂತ ರಿಸ್ಕ್ ಅನ್ನ ಸಮ್ಮಿಶ್ರ ಸರ್ಕಾರ ತೆಗೆದುಕೊಂಡಿರಲಿಲ್ಲ, ಅದು ಹಾಗೆ ಪೆಂಡಿಂಗ್ ಇತ್ತು. ಇದೀಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಮುಗಿತು, ಫಲಿತಾಂಶ ಕೂಡ ಬಂದಾಯ್ತು. ಹೀಗಾಗಿ ಹಾಲಿನ ದರ ಹೆಚ್ಚಳವನ್ನ ಮಾಡಲಿಕ್ಕೆ ಈಗ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ KMF ಈಗಾಗಲೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡು ಪ್ರತಿ ಲೀಟರ್ ಹಾಲಿನ ಬೆಲೆ 2 ರೂಪಾಯಿ ಹೆಚ್ಚಳವನ್ನ ಮಾಡೋದಿಕ್ಕೆ ಈಗಾಗಲೇ ಅಂತಿಮ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಬೋರ್ಡ್ ಮೀಟಿಂಗ್ ಕೂಡ ನಡೆಯುತ್ತೆ KMF ನಲ್ಲಿ. ಈ ಬೋರ್ಡ್ ಮೀಟಿಂಗ್ ನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಯನ್ನ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ. ತದನಂತರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವವನ್ನ ಕೂಡ ಸಲ್ಲಿಸಲಾಗುತ್ತೆ. ಇದು ಕೇವಲ ಒಂದಷ್ಟು ಪ್ರಸ್ತಾವನೆಯ ಪ್ರೊಸೀಜರ್ ನ ಫಾಲೋ ಮಾಡ್ಲಿಕ್ಕೋಸ್ಕರ ರೀತಿ ಬೋರ್ಡ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಅದರ ಹೊರತಾಗಿ ಈಗಾಗಲೇ ಅಂತಿಮ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಕುಮಾರಸ್ವಾಮಿ ಅವರ ಜೊತೆ ಕೂಡ ಈ ಹಿಂದೆ ಒಂದು ಸುತ್ತಿನ ಮಾತುಕತೆ ನಡೆದಿತ್ತು. ಈ ಸಂದರ್ಭದಲ್ಲಿ CM ಕುಮಾರಸ್ವಾಮಿ ಕೂಡ ಹಾಲಿನ ದರ ಹೆಚ್ಚಳಗ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇದ್ದಂತ ಕಾರಣಕ್ಕೆ ಕೆಲ ದಿನಗಳ ನಂತರ ಹಾಲಿನ ದರ ಹೆಚ್ಚಳವನ್ನ ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕೆ KMF ಗೆ ಸೂಚನೆಯನ್ನ ಕೊಟ್ಟಿದ್ರು. ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಗಿದಂತ ಕಾರಣಕ್ಕಾಗಿ ಈಗ ಅಂತಿಮ ನಿರ್ಧಾರಕ್ಕೆ ಬರಲಾಗಿದೆ. ಆ ಪ್ರಕಾರ ಬಹುತೇಕ ಸೆಪ್ಟೆಂಬರ್ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ 1ನೇ ತಾರೀಕಿನಿಂದ ಹಾಲಿನ ದರ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿಯಷ್ಟು ಹೆಚ್ಚಳವಾಗುತ್ತೆ. ಪ್ರಮುಖವಾಗಿ ಇದು ಜನಸಾಮಾನ್ಯರಿಗೆ ಶಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹಾಲಿನ ದರ ಹೆಚ್ಚಳ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೆ 2 ರೂಪಾಯಿ ಜಾಸ್ತಿ ಆದ ಸಂದರ್ಭದಲ್ಲಿ ಗ್ರಾಹಕರಿಗೆ ಇನ್ನಷ್ಟು ಹೊರೆ ಆಗುತ್ತೆ. ಆದ್ರೆ ಮತ್ತೊಂದು ಕಡೆಯಿಂದ ರೈತರಿಗೆ ಇದೊಂದು ರೀತಿಯಲ್ಲಿ ಸಂತಸದ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರೈತರಿಗೆ ಇಲ್ಲಿವರೆಗೆ ಪ್ರತಿ ಲೀಟರ್ ಹಾಲಿಗೆ 23 ರೂಪಾಯಿ ಸಿಗ್ತಾ ಇತ್ತು, ಈಗ 2 ರೂಪಾಯಿ ಹೆಚ್ಚಳ ಮಾಡುವುದರಿಂದಾಗಿ ರೈತರಿಗೆ 1 ರೂಪಾಯಿ ಹೋಗುತ್ತೆ, KMF ಗೆ 1 ರೂಪಾಯಿ ಹೋಗುತ್ತೆ. ಅಂದ್ರೆ ರೈತರಿಗೆ ಬಹುತೇಕ 24 ರೂಪಾಯಿ ಅಥವಾ 25 ರೂಪಾಯಿಯನ್ನು ಕೊಡ್ಲಿಕ್ಕೆ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಒಟ್ಟಾರೆಯಾಗಿ ಇದು ಸಮ್ಮಿಶ್ರ ಸರ್ಕಾರ ಜನಸಾಮಾನ್ಯರ ಮೇಲೇನೋ ಹೊರೆ ಹೊರಿಸುವ ಹಾಗೆ ಕಾಣುತ್ತೆ. ಆದ್ರೆ ಮತ್ತೊಂದು ಕಡೆಯಿಂದ ರೈತರಿಗೆ ಲಾಭವಾಗುತ್ತೆ. ನಿಖಿಲ್, ಇಲ್ಲ ಈಗ ಈ ಹಿಂದೆ ಎಲ್ಲ ಬಹಳಷ್ಟು ಬಾರಿ ರೈತರಿಗೆ ಬೆಂಬಲವಾಗಿ ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿನೇ ದರವನ್ನ ಹೆಚ್ಚಳ ಮಾಡಿದ್ರು. ಆಗ್ಲೇ ಜನಸಾಮಾನ್ಯರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು, ಮೊದಲೇ ಖರೀದಿ ಮಾಡಕ್ಕಾಗಲ್ಲ, ಈಗ ಮತ್ತೆ ಇನ್ನು ಜಾಸ್ತಿ ಮಾಡಿದ್ರೆ ಹೇಗೆ ಅಂತ ಅನಿಕಿಲ್ಲ. ಈ ಹಿಂದೆಯೂ ಕೂಡ ಹಾಲಿನ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆ ಆಗಾಗ ಬರ್ತಾನೆ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಕುಮಾರಸ್ವಾಮಿ ಜೊತೆ KMF ನಿರ್ದೇಶಕರಾಗಿರುವಂತ ರಾಕೇಶ್ ಸಿಂಗ್ ಕೂಡ ಹಲವಾರು ಬಾರಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಹಾಗೆ ಬೇರೆ ಬೇರೆ ದರಗಳು ಕೂಡ ಜಾಸ್ತಿ ಆಗ್ತಿದ್ದಂತ ಕಾರಣಕ್ಕಾಗಿ CM ಕುಮಾರಸ್ವಾಮಿ ಆ ವಿಚಾರವನ್ನ ಪೆಂಡಿಂಗ್ ಇರುವಂತೆಯೂ ಕೂಡ ಹೇಳಿದ್ರು. ಸದ್ಯ ಚುನಾವಣೆ ಮುಗಿದಂತ ಕಾರಣಕ್ಕಾಗಿ ನಿರ್ಧಾರಕ್ಕೆ ಬರಲಾಗಿದೆ. ಹಿಂದೆಯೂ ಕೂಡ ಹಾಲಿನ ದರ ಹೆಚ್ಚಳಕ್ಕೆ ಯಾವಾಗ ನಿರ್ಧಾರವನ್ನ ಮಾಡಲಾಗಿತ್ತೋ ಆ ಸಂದರ್ಭದಲ್ಲೇ ಕೂಡ ಜನಸಾಮಾನ್ಯರಿಂದ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಈಗಾಗಲೇ ಹಾಲಿನ ದರ ದಿನದಿಂದ ದಿನಕ್ಕೆ ಏರಿಕೆಯಾಗಿ ಕೊಂಡೋದಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಹಾಲಿನ ದರ ಹೆಚ್ಚಳ ಮಾಡುವ ಸಂದರ್ಭದಲ್ಲಿ ಇನ್ನೂ ಕೂಡ ಕಷ್ಟವಾಗುತ್ತೆ ಅಂತ ಹೇಳಿ, ಹೀಗಾಗಿ ಜನಸಾಮಾನ್ಯರಿಂದ ಬಹಳ ಟೀಕೆ ವ್ಯಕ್ತವಾದಂತ ಕಾರಣಕ್ಕಾಗಿ ಅದನ್ನ ಪೆಂಡಿಂಗ್ ಇಡಲಾಗಿತ್ತು. ಆದ್ರೆ ಇದೀಗ ಅಂತಿಮ ನಿರ್ಧಾರಕ್ಕೆ ಬರುವ ಮೂಲಕ 2 ರೂಪಾಯಿ ಹೆಚ್ಚಳವನ್ನೇನೋ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಗ್ರಾಹಕರು ಯಾವ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಒಂದು ಕಡೆಯಿಂದ ಗ್ರಾಹಕರಿಗೆ ಹೊರೆ ಅನಿಸಿದ್ರು ಕೂಡ ಮತ್ತೊಂದು ಕಡೆಯಿಂದ ರೈತರಿಗೆ ಇದರಿಂದ ಲಾಭ ಆಗೋದಂತೂ ಖಂಡಿತ. ನಿಖಿಲ್, ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹಾಲಿನ ದರ ಈ ತಿಂಗಳಾಂತ್ಯಕ್ಕೆ ಮತ್ತೆ ಹೆಚ್ಚಿಗೆ ಆದರೂ ಆಗಬಹುದು. ಯಾಕಂದರೆ ಈಗಾಗಲೇ MD ಅವರು ಕೂಡ ಹೇಳಿದ್ದಾರೆ, KMF MD ರಾಕೇಶ್ ಸಿಂಗ್ ಅವರು, ಹಾಲಿನ ದರವನ್ನು
ಎರಡು ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ, ಅದನ್ನ ಬೋರ್ಡ್ ಮೀಟಿಂಗ್ ನಲ್ಲಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ, ಅದಾದ ನಂತರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ, ಸರ್ಕಾರ ಅದನ್ನ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ರಾಕೇಶ್ ಸಿಂಗ್ ಅವರು ಕೂಡ ನಮ್ಮ ಪ್ರತಿನಿಧಿ ಜೊತೆ ಮಾತುಕತೆ ನಡೆಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.